ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ಚಾನಲ್ ಬರ್ತಾ ಇದಾರೆ ಅಥವಾ ಹಲವಾರು ಬಾರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಥವಾ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಾರೆ ವಿಡಿಯೋ ಅಂದ್ರೆ ದಯವಿಟ್ಟು ನಮ್ಮ ಪೇಜ್ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಕಡೆ ಪ್ರತಿಯೊಬ್ಬ ಧನುರ್ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಬಹಳ ಪ್ರಮುಖವಾದಂಥ ವಿಚಾರ ಧನುರ್ ರಾಶಿಯವರಿಗೋಸ್ಕರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ನಾಲ್ಕು ನಿಗೂಢವಾದ ಎಚ್ಚರಿಕೆಗಳು ಶುಭ ವಿಚಾರಗಳು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಗ್ರಹಸ್ಥತೆಗಳ ಬಗ್ಗೆ ತಿಳಿಸಿದ್ದೇನೆ ನೋಡಿರ್ತೀರಿ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಇದೇ ವಿಡಿಯೋ ಸೆಕ್ಷನ್ನಲ್ಲೇ ಇರ್ತದೆ ದಯವಿಟ್ಟು ನೋಡಿ ಧನುರ್ ರಾಶಿಯವರೆಲ್ಲರಿಗೂ ರೀಚ್ ಆಗಲಿ ಅದು ಶುಭ ವಿಚಾರಗಳು ಇದು ಎಚ್ಚರಿಕೆಗಳ ವಿಡಿಯೋ ಆದರೆ ಮತ್ತೊಂದು ಸಲ ಹೇಳ್ತೀನಿ ನಾನು ನಿಮ್ಮನ್ನು ಹೆದರಿಸ್ಲಿಕ್ಕಂತೂ ಖಂಡಿತವಾಗಿ ವಿಡಿಯೋ ಮಾಡ್ತಾ ಇಲ್ಲ ಕೇವಲ ಒಂದು ಏನು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ ಯಾಕೆಂದರೆ ಶುಭ ವಿಚಾರಗಳು ಆಗದೋದ್ರೂ ಒಂದು ಪಕ್ಷದಲ್ಲಿ ಏನು ಸಮಸ್ಯೆ ಇಲ್ಲ ಬಟ್ ಎಚ್ಚರಿಕೆಗಳು ಭಾಳ ಇಂಪಾರ್ಟೆಂಟ್ ಯಾಕೆಂದ್ರೆ ಅದು ಆ ಸಮಸ್ಯೆ ಆಗೋಯ್ತಲ್ಲ ಅಂದರೆ ಏನು ಸಮಸ್ಯೆ ಆದ ಮೇಲೆ ನಾವು ಪರಿಹಾರ ಮಾಡೋಕ್ಕಾಗಲ್ಲ ಸೊ ಏನು ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಮೊದಲನೇ ಮೊದಲೇ ಆ ಸಮಸ್ಯೆ ಆಗುವ ಮೊದಲೇ ನಾವು ಎಚ್ಚೆತ್ತುಕೊಳ್ಳಬೇಕಾಗ್ತದೆ ಆ ನಿಗೂಢತೆ ಏನಿದೆ ಆಗಸ್ಟ್ ತಿಂಗಳಲ್ಲಿ ಧನುರ್ ಅವರಿಗೆ ಅನ್ನೋದಂತ ನೋಡೋಣ ಮೊದಲೇ ನಿಗೂಢವಾದಂತಹ ಎಚ್ಚರಿಕೆ ಧನುರ್ ಅವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ರವಿ ಗ್ರಹ ಹದಿನೇಳನೇ ತಾರೀಕಿನ ತನಕ ನಿಮ್ಮ ರಾಶಿಗಿಂತ ಎಂಟನೇ ಮನೆಯಲ್ಲಿರಲಿದ್ದಾನೆ ಅಷ್ಟಮ ಅಷ್ಟಮದಲ್ಲಿ ರವಿ ಅಷ್ಟಮದಲ್ಲಿ ರವಿ ಏನ್ ಮಾಡಿಬಿಡ್ತಾನೆ ಅಂತಂದ್ರೆ ಸಮಸ್ಯೆಗಳೊಂದಿಷ್ಟು ಕ್ರಿಯೇಟ್ ಮಾಡ್ತಾನೆ ಆರೋಗ್ಯದ ವಿಚಾರವಾಗಿ ಆರೋಗ್ಯದ ವಿಚಾರವಾಗಿ ಒಂದಿಷ್ಟು ಸಮಸ್ಯೆ ಆಗುತ್ತೆ ಅದರಲ್ಲೂ ಕಫ ಪಿತ್ತ ಪಿತ್ತ ಕಫದ ಒಂದು ಕಾಂಬಿನೇಷನ್ ಇದೆಯಲ್ಲ ಅದು ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗುತ್ತೆ ತುಂಬ ಕಫ ಆಗ್ತಕ್ಕಂಥದ್ದು ಲಂಗ್ಸ್ನಲ್ಲಿ ಉಸಿರಾಡ್ಲಿಕ್ಕೆ ಇರುವಷ್ಟು ಕಫ ಕೆಮ್ಮು ಬರುವುದು ಕೆಮ್ಮು ಬರುತ್ತೆ ಅಂತ ನಾನು ಹೇಳಲ್ಲ ಬಟ್ ಕಫ ಅಂತೂ ತುಂಬ ಜಾಸ್ತಿ ಆಗುತ್ತೆ ಉಸಿರಾಟ ಕೂಡ ಸಮಸ್ಯೆ ಆಗುವಷ್ಟು ಕಫ ಆಗ್ಬಿಡಬಹುದು ಸೊ ನಿಮ್ಮ ಆಹಾರ ಕ್ರಮಗಳನ್ನು ಬದಲಾಯಿಸಿಕೊಳ್ಳಲೇಬೇಕಾದ ಪರಿಸ್ಥಿತಿ ಇದೆ ನಾಲ್ಕೇ ರುಚಿಗೆ ಬೆಲೆ ಕೊಡಬೇಡಿ ಸ್ವಲ್ಪ ಶರೀರದ ಮೇಲೆ ಗಮನ ಕೊಡಿ ಏ ಚೆನ್ನಾಗಿ ಮಳೆ ಬರ್ತಾ ಇದೆ ಅಂತ ಎಣ್ಣೆಯಲ್ಲಿ ಕರೆದು ಬಜ್ಜಿ ಅದು ಇದು ಅಲ್ಲ ತಿಂದ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಂಬಿಡ್ತೀರಾ ಉಸಿರು ಹಿಡ್ಕೊಳುತ್ತೆ ನಿಮಗೆ ಈ ಧನುರಾಶಿಯವರಿಗೆ ಏನಾಗ್ಬಿಡುತ್ತೆ ಅಂದರೆ ಮೊದಲೆರಡು ವಾರಗಳು ಸ್ವಲ್ಪ ಹೀಗೆ ಉಸಿರು ಹಿಡ್ಕೊಂಡಂಗೆ ಆಗೋದು ಅಥವಾ ತಲೆನೋವು ಕಣ್ಣು ಕಣ್ಣು ತಲೆ ಈ ಕನ್ನಡಕ ಹಾಕೊಂತೀರಲ್ಲ ಕನ್ನಡಕ ಹಾಕಿಕೊಳ್ಳುವ ಧನುರಾಶ್ ಮೊದಲೆರಡು ವಾರಗಳು ತುಂಬ ಸಮಸ್ಯೆಗಳೇ ಮುಗಿಯೋದೇ ಇಲ್ಲ ಅಷ್ಟು ಕಣ್ಣು ನೋವು ತಲೆನೋವು ಬೆಳಗ್ಗೆ ಆದ ತಕ್ಷಣ ಹಿಂಗೆ ಇನ್ನೇನು ಸ್ವಲ್ಪ ಒಂದು ಹತ್ತೊಂದೊಂದು ಗಂಟೆ ಆಗ್ತಾ ಇದೆ ಅಂದ ತಕ್ಷಣ ಕಣ್ಣು ನೋವು ಹಾಗೆ ಹನ್ನೆರಡು ಒಂದು ಗಂಟೆ ಊಟ ಆಗುವಷ್ಟೇ ತಲೆನೋವು ಸಾಯಂಕಾಲ ಅಲ್ಲ ತಲೆನೋವು ನಾಲ್ಕು ಗಂಟೆ ಟೀ ಕಾಫಿ ಏನು ಕುಡಿದ್ರಿ ತಲೆನೋವು ಕಂಟಿನ್ಯೂ ಆಗುತ್ತೆ ಟೀ ಕುಡ್ದವ್ರು ಕೆಲವೊಂದು ಕಡಿಮೆ ಆದಂಗೆ ಅನಿಸುತ್ತೆ ಬಟ್ ಮತ್ತೆ ಪುನಃ ಜಾಸ್ತಿ ಆಗ್ಬಿಡುತ್ತೆ ಸೊ ಇಡೀ ದಿನ ಹೆಚ್ಚು ಕಡಿಮೆ ತಲೆನೋವಲ್ಲೇ ಕಳಿತೀರ ನೀವು ಯಾಕೆಂದರೆ ಕಫ ತುಂಬ ಕಫ ಕಟ್ಕೊಂಬಿಡತ್ತೆ ಶರೀರದಲ್ಲಿ ಸೊ ಅದರಿಂದ ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ ಯಾರು ಇದ್ದರೆ ಖಂಡಿತವಾಗಿ ಭೇಟಿ ಮಾಡೋದಕ್ಕೆ ನಾನು ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ ಅದರಿಂದಾಗಿ ಆ ಥರ ಆಗದೆ ಇರುವಂತೆ ಒಂದು ಜೀವನ ಶೈಲಿಯನ್ನು ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಲ್ವ ಆಮೇಲೆ ಒಂದು ಶರೀರದಲ್ಲಿ ರಕ್ಷಣೆ ಬಹಳ ಮುಖ್ಯ ಮನೋ ನಿಗ್ರಹ ಮನಸ್ಸು ಕಂಟ್ರೋಲ್ ಆಗಿರಬೇಕು ಬಾಡಿ ಕಂಟ್ರೋಲ್ ಆಗಿರ್ತದೆ ಅವಾಗ ನಾಲ್ಗೆಲ್ಲ ಕಂಟ್ರೋಲ್ ಆಗಿರಬೇಕು ಸೊ ನಿಮ್ಮ ಮೇಲೆ ಒಂದು ಸೆಲ್ಫ್ ಕಂಟ್ರೋಲು ಒಂದು ಇದು ಸಿಗಬೇಕು ಅಂತಂದಾಗ ಒಂದು ವಿಶೇಷವಾದ ಪರಿಹಾರವನ್ನು ನಾವು ಈ ವಿಡಿಯೋ ಹ್ಯಾಂಡಲ್ ತಿಳಿಸ್ತಾ ಇದ್ದೇನೆ ಆ ವಿಶೇಷ ಪರಿಹಾರ ನಾವು ಮಾಡ್ತಿರೋದು ಆಗಸ್ಟ್ ನಾಲ್ಕನೇ ತಾರೀಕು ಅಮಾವಾಸ್ಯ ದಿವಸ ಅದರಲ್ಲಿ ವಿಶೇಷವಾಗಿ ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡಿ ಆ ಪಂಚೋಭರತ್ನಗಳ ಒಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೀವಿ ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಪರಿಹಾರ ಅನ್ನುವಂಥದ್ದು ಸಿಂಪಲ್ಲಾಗಿ ನಾನೇ ಮನೇಲಿ ಮಾಡ್ಕೊಳ್ಳೋಂಥ ಪರಿಹಾರ ಹೇಳಿ ಗುರುಗಳೇ ಅಂದ್ರೆ ಆದಿತ್ಯರ ದೇವ ಸ್ತೋತ್ರವನ್ನು ಪ್ರತಿದಾಸ ಪಠನೆ ಮಾಡ್ಕೊಳ್ಳಿ ಸ್ವಲ್ಪ ಅನುಕೂಲ ಆಗುತ್ತೆ ಹದಿನೇಳನೇ ತಾರೀಕಿನ ನಂತರ ಆರೋಗ್ಯ ಸರಿ ಹೋಗ್ಬೋದೇ ವಿನಃ ಅಷ್ಟು ಒಳಗೆ ಆಗುವಂಥ ಸಾಧ್ಯತೆ ಕಮ್ಮಿ ಆಮೇಲೆ ಇನ್ನೂ ಒಂದು ಹೇಳಬೇಕು ನಿಮಗೆ ಗುರುಗ್ರಹ ನಿಮ್ಮ ರಾಷ್ಟ್ರಾಧಿಪತಿ ಆರನೇ ಮನೆಯಲ್ಲಿದ್ದಾನೆ ವ್ಯಯಾಧಿಪತಿಯಾದ ಕುಜಾ ಆರನೇ ಮನೆಯಲ್ಲಿದ್ದಾನೆ ಪೂಜಾ ಆರ್ಡಿನ ಮೇಲೆ ಇದ್ರೂ ಒಳ್ಳೆಯದ ಬಟ್ ಏನು ತೋರಿಸುತ್ತೆ ಅಂದರೆ ಆರೋಗ್ಯ ನಿಮಿತ್ತವಾಗಿ ಒಂದಿಷ್ಟು ಸಾಲಗಳು ಮಾಡ್ಬಿಡ್ತೀರಾ ಅಂತ ತೋರಿಸ್ತದೆ ಸೊ ಡಾಕ್ಟ್ರ್ ಏನೋ ಒಂದಿಷ್ಟು ಚೆಕಪ್ ಬರ್ಕೊಟ್ರು ಅದನ್ನು ಮಾಡ್ಸೋಕ್ಕೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬಿಲ್ಗಳು ಬರುತ್ತೆ ಅದು ದುಡ್ಡಿಲ್ಲ ಇಲ್ಲ ಸಾಲ ಮಾಡ್ಕೊಂಬಂದು ಅದನ್ನ ಚೆಕಪ್ ಮಾಡಿಸ್ದ ಅಂತ ಸುಖ ಸುಮ್ಮನೆ ಒಂದಿಷ್ಟು ಆಮೇಲೆ ಏನೋ ಟ್ರೀಟ್ಮೆಂಟ್ ಹೇಳಿದ್ರು ದುಡ್ಡಿಲ್ಲ ಇಲ್ಲ ಸಾಲ ಮಾಡಿಬಿಟ್ಟು ಆ ಟ್ರೀಟ್ಮೆಂಟ್ ಮಾಡಿಸ್ದೆ ಅಂತ ಸೊ ಈ ತರಹ ಆರೋಗ್ಯಕ್ಕೋಸ್ಕರವಾಗಿ ಒಂದಿಷ್ಟು ಸಾಲಗಳಾಗುವ ಸಾಧ್ಯತೆಗಳಿರುತ್ತೆ ಸೊ ಯಾಕೆ ಸುಮ್ಮನೆ ಮೊದಲಿಂದನೇ ನೀವು ಆರೋಗ್ಯ ಸರಿಯಾಗಿ ಇಟ್ಕೊಬಿಟ್ರೆ ಆ ಪರಿಸ್ಥಿತಿ ಬರಲ್ಲ ಆಮೇಲೆ ಆದಷ್ಟು ಆಯುರ್ವೇದವನ್ನು ಹೆಚ್ಚು ಬಳಸಲಿಕ್ಕೆ ಟ್ರೈ ಮಾಡಿ ಒಳ್ಳೆದಾಗ್ಲಿ ಎರಡನೇ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಆಗಸ್ಟ್ ತಿಂಗಳಲ್ಲಿ ಒಂದು ಆಸೆಯನ್ನು ತೋರಿಸಿ ನಿಮ್ಮ ಹತ್ರ ತುಂಬ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾರೆ ಎಚ್ಚರಿಕೆ ಆಸೆ ತೋರಿಸ್ತಾರೆ ಒಂಥರ ನಾನೊಂದು ಒಂದು ಕಾರ್ಟೂನ್ ಅಂದರೆ ಆ ಪ್ರಾಣಿಯ ಮುಂದಿಗೆ ಒಂದು ತಲೆ ಏನು ತಲೆ ಮೇಲೆ ಒಂದು ಕೋಲ್ ಕಟ್ಟಿ ಆ ಕೋಲಿಂದ ಒಂದು ದಾರ ಕಟ್ಟಿ ಅದಕ್ಕೊಂದು ಆಹಾರ ಇದ್ದು ಆಹಾರ ಸಿಗುತ್ತೆ ಅಂತ ಆ ಪ್ರಾಣಿ ಮುಂದೆ ಹೋಗ್ತಾ ಇರುತ್ತೆ ಅದು ಎಷ್ಟು ಮುಂದೆ ಹೋದರೂ ಆಹಾರ ಸಿಗಲ್ಲ ಯಾಕಂದ್ರೆ ಅದು ಇನ್ನು ಮುಂದೆ ಕಟ್ಟಿದಾರಲ್ಲ ಆ ತರಹ ಅಂದರೆ ನಾನು ಹೇಳಿದ್ದು ನಿಮ್ಗೆ ಈಗ ಅಂದಾಜು ಬಂದಿರಬಹುದು ಯಾವ ಥರ ಅಂತ ಸೊ ಆ ಥರ ನಿಮ್ಮನ್ನು ಏನೋ ಒಂದು ಆಸೆ ತೋರಿಸೋದು ಪ್ರಮೋಷನ್ ಕೊಡ್ತೀನಿ ಅಂತನೋ ಸ್ಯಾಲ್ರಿ ಹೇಗೆ ಮಾಡ್ತೀನಿ ಅಂತನೋ ನಿಮ್ಮ ಕೇಳದಲ್ಲಿ ಟ್ರಾನ್ಸ್ಫರ್ ಕೊಡ್ತೀನಿ ಅಂತನೋ ಅಥವಾ ನಿಮಗೆ ನಿಮ್ಮ ಒಂದು ಇದನ್ನು ಚೇಂಜ್ ಮಾಡಿಕೊಡ್ತೀನಿ ಏನೋ ಒಂದು ಆಸೆ ತೋರಿಸ್ತಾರೆ ನಿಮಗೆ ಈ ಆಸೆ ತೋರಿಸಿ 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 ಕೆಲಸ ಮಾಡ್ಕೊಳಂದ್ರೆ ನಿಮ್ಮ ಒಂದು ಏನು ಹೇಳ್ತೀವಿ ಬಹಳ ಒಳ್ಳೆಯತನ ಇರುತ್ತಲ್ಲ ಆ ಒಳ್ಳೆಯ ಮುಗ್ಧತೆ ನಿಮ್ಮ ಒಂದು ಮುಗ್ಧತೆಯನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅದರಲ್ಲಿಯೂ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲೇ ದುರುಪಯೋಗ ಪಡಿಸ್ಕೊಳ್ತಾರೆ ನಿಮ್ಮ ಮುಗ್ಧತೆಯನ್ನು ಸ್ಪಷ್ಟವಾಗಿ ದುರುಪಯೋಗಪಡಿಸ್ಕೊಳ್ಳಾಗ್ತದೆ ನೀವು ಪ್ರಶ್ನೆ ಮಾಡುವ ತನಕ ಅಂದರೆ ಒಂದೆರಡು ವಾರಗಳ ನಂತರ ನೀವು ಕೂತ್ಕೊಂಡು ಪ್ರಶ್ನೆ ಮಾಡಬೇಕು ಅಲ್ಲ ಇಷ್ಟೆಲ್ಲ ಆಸೆ ತೋರಿಸ್ಕೊಂಡು ಹತ್ರ ಇಷ್ಟು ಕೆಲಸ ಮಾಡ್ಕೊಳ್ತೀರ ಒಳ್ಳೆದಾಗುತ್ತೆ ನಿಮಗೆ ನಾನು ಅದು ಮಾಡಿಕೊಡ್ದೇನೆ ಲಾಸ್ಟ್ ಮೆಂಟಲ್ಲಿ ನನಗೆ ಕೈ ಕೊಟ್ಬಿಟ್ರೆ ನನಗೆ ಗೊತ್ತು ನೀವು ಮಾಡ್ಕೊಡೋಲ್ಲ ಅಂತ ಮಾಡ್ಕೊಡೋದಾಗಿ ಇಷ್ಟೊತ್ತು ಯಾವಲ್ಲೋ ಮಾಡ್ಕೊಟ್ಬಿಡ್ತಿದ್ರಿ ಸುಮ್ಮನೆ ಆಸೆ ತೋರಿಸ್ಕೊಂಡು ಮಾಡಿಸ್ಕೊಳ್ತಾ ಇದ್ದರ ನಂತರ ಅನ್ನೋ ಥರ ಅವ್ರನ್ನೊಂದು ಸ್ವಲ್ಪ ಕೇಳಿ ಸ್ವಲ್ಪ ಮಾತಾಡ್ಕೊಂಡು ವ್ಯವಹಾರ ಮಾಡಿಕೊಂಡ್ರೆ ಸ್ವಲ್ಪನವರು ಕೆಲಸ ಮಾಡ್ಕೊಡ್ಬೋದೇನೋ ಇಲ್ಲ ಅಂತಂದರೆ ಬರೀ ಆಸೆ ತೋರಿಸಿ ವ್ಯವಹಾರ ಮುಗಿಸ್ಬಿಡ್ತಾರೆ ಬಿಟ್ಟರೆ ಕೆಲಸ ಮಾಡ್ಕೊಡೋಲ್ಲ ಬೇಜಾರಾಗತ್ತೆ ನಿಮಗೆ ಮಂತ್ ಎಂಡಲ್ಲಿ ನಿಮಗೆ ಆಗಸ್ಟ್ ಎಂಡ್ ಹೋದ ತಕ್ಷಣ ಅಯ್ಯೋ ಎಂಥ ಬಕ್ರಾ ಮಾಡಿಬಿಟ್ರೆ ನನ್ನ ಏ ನಿಜಲ್ಲೂ ದೇವ್ರ ಒಳ್ಳೇದು ಮಾಡಲ್ಲ ನಿಮ್ಮನ್ನು ಬರೀ ಮೇಲೆ ನೀವು ಶಾಪ ಹಾಕೊಳ್ಳೋದಕ್ಕೆ ಮಧ್ಯದಲ್ಲೋ ಅಥವಾ ಬುಡದಲ್ಲೋ ಒಂದು ಸ್ವಲ್ಪ ಏನೊಂದು ಗ್ಯಾರಂಟಿ ತೊಗೊಂಡು ನೀವು ಕೆಲಸಗಳ ಇದು ಮಾಡೋಕೋದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಅದೇ ಹೇಳಿದ ನಾನು ನಿಮಗೆ ಒಂದು ಸ್ವಲ್ಪ ಧೈರ್ಯ ಬೇಕು ಪ್ರಶ್ನೆಯನ್ನು ಕೇಳುವ ಧೈರ್ಯ ಹಾಗೂ ಏನೂ ಆಗೋದಿಲ್ಲ ನಾನು ನನ್ನ ಐ ಕ್ಯಾನ್ ಫೈಟ್ ಬ್ಯಾಕ್ ಅನ್ನುವ ಧೈರ್ಯ ಜೀವನವನ್ನು ನಡೆಸುವಂಥ ಧೈರ್ಯ ಅಲ್ಲ ಧೈರ್ಯ ಬೇಕು ನಿಮಗೆ ಅದನ್ನು ಈ ಪಂಚೋಪ್ರತ್ನಗಳಲ್ಲಿ ಒಂದೊಂದು ರತ್ನ ಒಂದೊಂದು ರೀತಿಯ ಶಕ್ತಿಯನ್ನು ಕೊಡುತ್ತೆ ನಿಮಗೆ ಅದೆಲ್ಲದ್ರ ಬಗ್ಗೆ ವಿಡಿಯೋ ಹ್ಯಾಂಡಲ್ ತಿಳಿಸ್ತೀನಿ ದಯವಿಟ್ಟು ವಿಡಿಯೋ ಹ್ಯಾಂಡ್ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಒಳ್ಳೆಯದಾಗಿ ಮೂರನೇ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಕುಜಗ್ರಹ ಏಳನೇ ಮನೆಗೆ ಬಂದ್ಬಿಡ್ತಾನೆ ಆಗಸ್ಟ್ ತಿಂಗಳ ಮಾಸಾಂತ್ಯ ಲಾ ಲಾಸ್ಟ್ ವಾರ ಮೂರನೇ ವಾರ ನಾಲ್ಕನೇ ವಾರದಂಗೆ ಕುಜಗ್ರಹ ಏಳನೇ ಮನೇಲಿ ಬಂದ್ಬಿಡ್ತಾನೆ ಸೊ ಕುಜಗ್ರಹ ಏಳನೇ ಮನೆಯಲ್ಲಿ ಬಂದ ಅಂದರೆ ಒಳ್ಳೆಯದಲ್ಲ ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿಗೆ ಅದೇ ಕಾರಣ ಆಗ್ಬಿಡುತ್ತೆ ಅಥವಾ ಬಾಳ ಸಂಗಾತಿ ಆರೋಗ್ಯ ಹಾಳಾಗ್ಬಿಡ್ಬಹುದು ಅಥವಾ ಈ ಆ್ಯಕ್ಸಿಡೆಂಟ್ಸ್ಗಳ ಸಾಧ್ಯತೆಗಳು ನಿಮಗಾಗಲಿ ನಿಮ್ಮ ಇವ್ರಿಗಾಗಲಿ ಸ್ನೇಹಿತರಿಗಾಗಲಿ ಅಥವಾ ಬಾಳ ಸಂಗಾತಿಗಾಗಲಿ ಈ ಆಕ್ಸಿಡೆಂಟ್ಸ್ಗಳು ಚಿಕ್ಕ ಪುಟ್ಟದಾಗುವ ಸಾಧ್ಯತೆ ಯಾಕೆಂದರೆ ಅಷ್ಟಮ ಸಪ್ತಮಾಧಿಪತಿ ಅಷ್ಟಮ ಅದು ವಕ್ರೀಯನಾಗಿ ಸಪ್ತಮದಲ್ಲಿ ಪಾಪಗ್ರಹನಾದಂತಹ ವ್ಯಯಾಧಿಪತಿಯಾದಂತಹ ಕುಜ ಇದೇನು ತೋರಿಸುತ್ತೆ ಅಂತಂದರೆ ಒಂದೇ ನಿಮಗೆ ಬಾಳ ಸಂಗಾತಿಗೆ ನಿಮ್ಮ ಸ್ನೇಹಿತರಿಗೆ ಯಾರೊಬ್ಬರಿಗೆ ಸ್ವಲ್ಪ ಈ ಆರೋಗ್ಯ ಬಾಧದ ಆ್ಯಕ್ಸಿಡೆಂಟ್ಸ್ ವಿಶೇಷವಾಗಿ ಆಗುವ ಸಾಧ್ಯತೆಗಳು ಇದು ತೋರಿಸ್ತಾ ಇರುತ್ತೆ ಸೊ ನೀವು ಅದನ್ನು ಅವಾಯ್ಡ್ ಮಾಡಬೇಕು ಸೊ ಅದನ್ನು ಹೆಂಗೆ ಅವಾಯ್ಡ್ ಮಾಡೋದು ಅಂತಂದರೆ ಈ ಮಾಸ ಆಗಸ್ಟ್ ತಿಂಗಳ ಹದಿನೈದನೇ ತಾರೀಕು ಹದಿನೇಳು ಹದಿನೆಂಟು ಇಪ್ಪತ್ತು ದಾಟ ಬಿಡ್ತು ಅಂತಂದರೆ ಅವರಿಗೆ ಪ್ರಯಾಣ ಮಾಡಬೇಡಿ ಅಂತ ಹೇಳಬೇಕು ನೀವು ಪ್ರಯಾಣ ಮಾಡಬಾರ್ದು ಅವರು ಪ್ರಯಾಣ ಅಂದರೆ ಅತ್ಯಂತ ಅನಿವಾರ್ಯ ಪ್ರಯಾಣಗಳು ಬಿಟ್ಟು ನಿತ್ಯ ನೈಮಿತ್ತಿಕವಾಗಿ ಹೋಗುವ ಆಫೀಸ್ಗೋ ಉದ್ಯೋಗಕ್ಕೋ ಬಿಟ್ಟು ಅಲ್ಲಿಗೆ ಹೋಗುವ ಸಹ ಸ್ವಂತ ನೀವೇ ವಾಹನ ಚಾಲನೆ ಮಾಡಿದ್ರೆ ಸಾರ್ವಜನಿಕ ವಾಹನವನ್ನು ಹೆಚ್ಚು ಬಳಸಿಕೊಂಡು ಅವರತ್ರೂ ಹೆಚ್ಚು ಬಳಸಲಿಕ್ಕೆ ಹೇಳಿ ಸ್ವಲ್ಪ ಸುರಕ್ಷಿತವಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡೋದು ಇತ್ತಲ್ವಾ ಸೊ ಹಾಗೂ ಕುಜ ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆ ಇದು ಕುಜ ಅಷ್ಟೋತ್ತರ ಪಠನೆ ನಿಮ್ಮ ಮನೆ ಹತ್ತಿರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಹೋಗೊಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬರತಕ್ಕಂಥದ್ದು ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆ ದಾನ ಮಾಡ್ತಕ್ಕಂಥದ್ದು ಎಲ್ಲ ಸ್ವಲ್ಪ ಅವಶ್ಯಕತೆ ಇದೆ ವಿಷ್ಣು ಸಹಸ್ರನಾಮವನ್ನು ಬೇಕು ಯಾಕಂದರೆ ಅಷ್ಟಮದಲ್ಲಿ ವಕ್ರೀಬುಧನಾಗಿರ್ತಾನೆ ಆದ್ದರಿಂದ ಏನೋ ಒಂದು ಆರೋಗ್ಯ ಬಾಧೆ ಏನ ಏನು ಅಂತಲೂ ಗೊತ್ತಾಗಲ್ಲ ಅದಕ್ಕೆ ನಾನು ಹಾಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಸ್ವಲ್ಪ ಟೆಸ್ಟಿಂಗ್ ಮಾಡ್ಕೊಳ್ಳೋಕ್ಕೆ ನೀವು ಏನಾಗಿದೆ ಏನು ತಿಳ್ಕೊಳ್ಳೋಕ್ಕೆ ಒಂದಿಷ್ಟು ಉದ್ದ ಬಿಲ್ಗಳು ಅಂತ ಸೊ ಅದರಿಂದ ಆಯುರ್ವೇದವನ್ನು ಬಳಸಿ ಸ್ವಲ್ಪ ಅನುಕೂಲ ಆಗುತ್ತೆ ನಿಮಗೆ ಇಲ್ಲ ನಮ್ಮ ಒಂದು ವಿಶೇಷವಾದ ಮಹಾಪ್ರತ್ಯಂಗಿರ ಹೋಮ ತಾಪಸಣ್ಯ ಹೋಮ ವಿಶೇಷ ಹೋಮಗಳು ಪಂಚಭ್ರತ್ನಗಳ ಬ್ರೆಸ್ಲೆಟು ಇದೆಲ್ಲ ನಿಮಗೆ ಎಲ್ಲ ಹೋಮಗಳ ಭಸ್ಮ ನೀವು ಹಣೆಯಲ್ಲಿ ಇಟ್ಕೊಂಡಾಗ ಖಂಡಿತವಾಗಿ ನಿಮಗದು ಅನುಕೂಲ ಆಗುತ್ತೆ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಎಲ್ಲ ನಾಲ್ಕನೇ ತಾರೀಕು ಅಮಾವಾಸ್ಯ ದಿವಸ ವಿಶೇಷ ಹೋಮ ಮಾಡ್ತಾಯಿದ್ದೆ ಈ ವಿಡಿಯೋ ಅಂಡ್ ತನಕ ನೋಡಿ ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ತಿಳಿಸಿದ್ದೇನೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಡ್ಬೋದು ಒಳ್ಳೆಯದಾಗಲಿ ಮೂರನೇ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಶುಕ್ರ ಗ್ರಹ ನಿಮ್ಮ ರಾಶಿಗೆ ಲಾಭಾಧಿಪತಿ ಷಷ್ಠ್ಯಾಧಿಪತಿಯೂ ಹೌದು ಮಾಸಾಂತ್ಯಕ್ಕೆ ಆಗಸ್ಟ್ ತಿಂಗಳ ಎಂಡಿಗೆ ಹೋದಂಗೆ ಶುಕ್ರ ನೀಚ ಸ್ಥಿತಿಗೆ ಹೋಗ್ಬಿಡ್ತಾನೆ ಶುಕ್ರ ನೀಚ ಸ್ಥಿತಿಗೆ ಹೋದರೆ ಲಾಭಾಧಿಪತಿ ನೀಚ ಸ್ಥಿತಿಗೆ ಹೋದಂಗೆ ಆತು ಅದು ಕರ್ಮಸ್ಥಾನದಲ್ಲಿ ಸೊ ಅದರಿಂದ ಜಾಬ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ಆಗಸ್ಟ್ ತಿಂಗಳ ಎಂಡಲ್ಲಿ ಇಲ್ಲ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದರೆ ಬಿಸ್ನೆಸ್ಸಲ್ಲಿ ತೀರಾ ಲಾಸ್ ಅದು ಕ್ಯಾಶ್ ಲಾಸೇ ಕಾಣಿಸ್ತಾ ಇದೆ ಮೂರನೇದಾಗಿ ಸಾಲಗಳು ಸ್ಯಾಂಕ್ಷನ್ ಆಗಲ್ಲ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಸ್ಯಾಂಕ್ಷನ್ ಆಗಿ ತಗೊಂಡಿರೋ ಸಾಲಗಳು ಸಡನ್ನಾಗಿ ತೀರಿಸಿ ಅಂತ ಅಥವಾ ಯಾರ ಥರ ಕೈ ಸಾಲ ಮಾಡಿದ್ದು ಇದೆಲ್ಲ ಸ್ವಲ್ಪ ಅವಮಾನವನ್ನು ಗುರಿ ಅವಮಾನ ಮಾಡಬಹುದು ದುಡ್ಡಿಲ್ಲದೆ ಇಲ್ಲದೆ ಇನ್ನು ಆದ್ದರಿಂದ ಆದ್ರಿಂದ ಒಂದು ಕಡೆ ಸಾಲ ತೀರಿಸಬೇಕು ಎಲ್ಲೂ ಹೊಸ ಸಾಲ ಹುಟ್ಟುತ್ತಾ ಇಲ್ಲ ಅಲ್ಲಿಂದ ತಗೊಂಡು ಇಲ್ಲಿ ತೀರ್ಸೋಣ ಅಂದರೆ ಅಂತ ರೊಟೇಷನ್ ಮಾಡಲಿಕ್ಕೆ ಸೊ ಈ ದುಡ್ಡು ಸಾಲ ಬಿಸ್ನೆಸ್ ಅಥವಾ ಉದ್ಯೋಗ ಇದೆಲ್ಲ ರಿಲೇಟೆಡ್ ಆಗಿ ನಿಮಗೆ ಸಮಸ್ಯೆ ಖಂಡಿತವಾಗಿ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಈ ರಿಲೇಟೆಡ್ ಆದಂಥ ಸಮಸ್ಯೆಗಳು ಬರುವ ಸಾಧ್ಯತೆ ಇರ್ತದೆ ಸಾಧ್ಯತೆ ನಾನು ಹೇಳುವಂಥದ್ದು ಸೊ ಆದ್ದರಿಂದ ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳೋಕೆ ನೋಡಬೇಕು ಏನು ಮಾಡ್ಬೇಕು ಇದಕ್ಕೆ ಅವಾಯ್ಡ್ ಮಾಡ್ಕೊಂಡು ದುಡ್ಡು ಮೊದ್ಲಿಂದನೇ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿಟ್ಕೊಂಡು ಒಂದು ಕಡೆ ಸೇವಿಂಗ್ಸ್ ಆಟೋ ಸ್ವಲ್ಪ ದುಡ್ಡು ಇಟ್ಕೊಂಡಿರ್ಬೇಕು ಅನ್ನೋ ಆಪದಧನ ಅಂತ ಸ್ವಲ್ಪ ದುಡ್ಡು ಇಟ್ಕೊಂಡು ಸುಮ್ಮ ಸುಮ್ಮನೆ ಖರ್ಚು ಮಾಡ್ಬೋದು ಅದನ್ನು ಆಯಿತಾ ಮರ್ಯಾದೆ ಪ್ರಶ್ನೆ ಬಂದಾಗ ಅಟ್ಲೀಸ್ಟ್ ಬಡ್ಡಿ ಕಟ್ಟಕರು ಬರ್ತದೆ ಒಂದು ಎರಡನೇದಾಗಿ ಮಿನೋ ದುಡ್ಡು ಇನ್ನೊಬ್ಬರಿಗೆ ಸಾಲ ಕೊಡೋದು ಇನ್ನೊಬ್ಬರತ್ರ ಸಾಲ ತಗೊಳ್ಳೋದು ಇನ್ನೊಬ್ಬರಿಗೆ ಸಾಲ ಕೊಡಿಸೋದು ಈ ಮೂರು ಕೆಲಸಗಳನ್ನು ಸಹ ಆಗಸ್ಟ್ ತಿಂಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ ಅದೇ ನಿಮ್ಮನ್ನು ದೊಡ್ಡ ಸಮಸ್ಯೆಗೆ ತಳ್ಳುವಂಥದ್ದು ಇನ್ನು ನಾ ಇನ್ನೂ ಇನ್ನೊಂದು ಪರಿಹಾರ ಅಂದರೆ ಸ್ತ್ರೀಯರು ಲೇಡೀಸ್ ಶುಕ್ರ ಸ್ತ್ರೀಕಾರಕ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಲೇಡೀಸ್ ರಿಲೇಟೆಡ್ ಆಗಿ ಒಂದಿಷ್ಟು ಸಮಸ್ಯೆಗಳು ಸ್ತ್ರೀಯರಿಂದಾಗಿ ಒಂದಿಷ್ಟು ಸಮಸ್ಯೆಗಳೇ ಎದುರಿಸ್ಬೇಕಾಗತ್ತೆ ನೀವು ಸ್ತ್ರೀಯಾದರೂ ಸ್ತ್ರೀಯಿಂದ ಎದುರಿಸ್ಬೇಕಾಗತ್ತೆ ಪುರುಷರಾದರೂ ಸ್ತ್ರೀಯಿಂದ ಎದುರಿಸ್ಬೇಕಾಗತ್ತೆ ಸೊ ಅದರಿಂದ ಸ್ವಲ್ಪ ಅವರನ್ನ ವ್ಯವಹಾರ ಅವ್ರ ಜೊತೆಗೆ ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡ್ರೆ ಅನುಕೂಲ ಒಳ್ಳೆಯದಾಗತ್ತೆ ಇಲ್ಲ ಅಂತಂದರೆ ಎಲ್ಲವನ್ನು ಎದುರಿಸಿ ರೆಡಿಯಾಗಿರಬೇಕಾಗತ್ತೆ ನಿಮ್ಮ ಇಷ್ಟ ಬಟ್ ಇಲ್ಲದೆ ಈ ಮಾತ ಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಸ್ತ್ರೀ ಬಾಧೆ ಏನೇ ಬಾಧೆ ಆರ್ಥಿಕ ಎಲ್ಲ ಪರಿಹಾರವಾಗಲಿ ಅಂತಲೇ ಮಹಾಪ್ರತ್ಯಂಗಿರ ಹೋಮ ವಿಶೇಷ ಹೋಮಗಳು ಪಂಚೋಪ್ರತ್ನಗಳ ಒಂದು ಪ್ರಸಾದ ಎಲ್ಲ ಇದೆ ಈ ವಿಡಿಯೋ ಎಂಟು ತನಕ ನೋಡಿ ಎಲ್ಲ ತಿಳಿಸ್ತಾನೆ ನಾಲ್ಕನೇ ತಾರೀಕು ಅಮಾವಾಸ್ಯೆಗೆ ಮಾಡ್ತಿರೋ ವಿಶೇಷ ಹೋಮ ಅದು ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ಸಹ ನಾಲ್ಕನೇ ನಿಗೂಢವಾದಂತಹ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಮಾತು ಕೊಡಬೇಡಿ ಯಾವುದೋ ಒಂದು ಕೆಲಸವನ್ನು ಮಾಡ್ಕೊಡ್ತೀನಿ ನಾನು ಮಾಡ್ಕೊಡ್ಬಿಡ್ತೀನಿ ಏನು ಟೆನ್ಷನ್ ಮಾಡ್ಕೊಂಬೇಡಿ ಅಂತ ಹಾಗೂ ದೊಡ್ಡ 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 ಕೆಲಸಗಳಿಗೆಲ್ಲ ಆಗಸ್ಟ್ ತಿಂಗಳಲ್ಲಿ ಕೈ ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆ ಕೆಲಸ ಮುಗಿಸ್ಲಿಕ್ಕೋಸ್ಕರ ಸಾಲ ಮಾಡ್ತೀರಾ ಅಥವಾ ಆ ಸಾಲ ಹುಟ್ಟಿದನೆ ಒದ್ದಾಡ್ತೀರಾ ಅದೊಂದು ವ್ಯವಹಾರಗಳಿಗೆ ಬಹಳ ಕೇರ್ಫುಲ್ ಆಗಿರ್ಬೇಕು ಶೇರ್ ಮಾರ್ಕೆಟ್ ಕಡೆ ತಲೆನೇ ಹಾಕೋಕೆ ಹೋಗ್ಬೇಡಿ ಅದು ಅಕಸ್ಮಾತ್ ಹಾಕಿದ್ರು ಕೂಡ ಮೊದಲು ಒಂದೆರಡು ವಾರಗಳು ಓಕೆ ಆಗಸ್ಟ್ ತಿಂಗಳ ವಾರ ನಾಲ್ಕನೇ ವಾರಕ್ಕವರೆಗೂ ಎಳ್ದಾಡ್ಬಿಡ್ತು ಅಂದರೆ ಬಹಳ ಕಷ್ಟ ಅದು ಆದಮೇಲೆ ನಾನಂತೂ ನಾಲ್ಕನೇ ತಾರೀಕು ನಾಲ್ಕನೇ ವಾರದ ನಂತರ ಅಂತೂ ನಿಮ್ಮ ದಯವಿಟ್ಟು ಹೋಗ್ಬಿಡಿದೆ ಯಾಕಂದ್ರೆ ಶುಕ್ರ ನೀಚ ಸ್ಥಿತಿಯಲ್ಲಿ ಕರ್ಮಸ್ಥಾನದಲ್ಲಿ ಲಾಭಾಧಿಪತಿ ತುಂಬ ಕಷ್ಟ ಆಬೋದು ಶೇರ್ ಮಾರ್ಕೆಟಲ್ಲಿ ನಿಮಗದು ಅಷ್ಟಲ್ಲದೇ ನಾನು ಹೇಳುವಂಥದ್ದೇನಪ್ಪ ಅಂದರೆ ಯಾರಾದರೂ ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕ್ಬಿಡೋದು ನಾನು ಮಾಡ್ಕೊಡ್ತೀನಿ ಮಾತು ಕೊಡೋದು ಬೇಡ ಕೆಲಸ ಆದಮೇಲೆ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳಕು ನಾನಿದ್ದೀನಿ ನಾನು ಮಾಡ್ಕೊಡ್ತೀನಿ ಅಂತ ಮುಂದೂ ಸ್ವಲ್ಪ ವ್ಯತ್ಯಾಸ ಇದೆ ಸ್ವಲ್ಪ ಲೋ ಪ್ರೊಫೈಲ್ ಮೇಂಟೈನ್ ಮಾಡಿ ಏನು ತೊಂದರೆ ಇಲ್ಲ ಏನು ಎಲ್ಲದಕ್ಕೂ ಮುಂದೆ ನೀವೇ ಕಾಣಬೇಕು ಅಂತೇನಿಲ್ಲ ಸ್ವಲ್ಪ ಲೋ ಪ್ರೊಫೈಲ್ ಮೇಂಟೈನ್ ಮಾಡಿ ಅವಮಾನ ಕಡಿಮೆ ಆಗ್ತದೆ ಹೈ ಪ್ರೊಫೈಲ್ ಮೇಂಟೈನ್ ಮಾಡಿ ನಾನೇ ಎಲ್ಲ ಕಡೆ ಕಾಣಿಸ್ಕೊಳ್ಬೇಕು ಅಂತ ಮುಂದೆ ಅವಮಾನಗಳು ಜಾಸ್ತಿ ಆಗ್ತದೆ ಆಮೇಲೆ ನಿಮ್ಮ ಮಕ್ಕಳು ಕೂಡ ಸುಮಾರು ಈ ಸ್ವಲ್ಪ ದೊಡ್ಡವ್ರಿಗೆ ಹೇಳ್ತೀನಿದ್ರು ಮಕ್ಕಳು ಒಂದು ಸ್ವಲ್ಪ ಎದುರುತ್ತರ ಕೊಡೋದು ಮಕ್ಕಳು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರ್ತಾರೆ ಎರಡು ಮೂರು ವಾರಗಳು ಆಮೇಲೆ ಸಡನ್ನಾಗೆ ವೆರಿ ಗುಡ್ ಮಗನೇ ಅಂತ ಹೇಳ್ಬಿಟ್ಟು ಮಗನಿಗೆ ಹೊಗಳಿದಾಗ ಅಥವಾ ತುಂಬ ಒಳ್ಳೆ ಮಗಳು ಅಂತ ಮಗಳಿಗೆ ಹೋದ ಹೊಳ್ದ ತಕ್ಷಣ ಎರಡು ಕೊಂಬು ಒಂದು ಬಾಳ ಬಂದ್ಬಿಡುತ್ತೆ ಅವರಿಗೆ ಮೂರನೇ ವಾರಕ್ಕೆ ಬರೋ ಅಷ್ಟರಲ್ಲಿ ತುಂಬ ಸಮಸ್ಯೆಯನ್ನು ಮಾಡಿಕೊಟ್ ಮಾಡಿಬಿಡ್ತಾರೆ ಅವರು ವಯತ್ತಲ್ವ ಸೊ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಿ ಹಾಗಂತ ತೀರಾ ಅವ್ರಿಗೆ ಬೈಯೋಕ್ಕೂ ಹೋಗಬಾರ್ದು ಯಾಕೆಂದರೆ ಸಪ್ತಮಕ್ಕೆ ಪಂಚಮಾಧಿಪತಿ ಬಂದಾಗ ಸುಮ್ಮನೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋದು ಇಂಥದ್ದೆಲ್ಲ ಶುರು ಅವರು ಸೊ ಅದರಿಂದ ಅದು ಆಗಬಾರ್ದು ಅಂದರೆ ಇಲ್ಲಿ ಏನು ಗೊತ್ತಾ ಮಗುನೂ ಚೂಟಬೇಕು ತೊಟ್ಲು ತೂಗಬೇಕು ಅಂತ ಆ ಬುದ್ಧಿವಂತಿಕೆಯಿಂದ ಮಕ್ಕಳೊಟ್ಟಿಗೆ ನೀವು ಏನೋ ಅವ್ರ ಸರಿದಾರಿಯಲ್ಲಿ ಹೋಗುವಂತ ನೋಡ್ಕೊಳ್ಬೇಕು ಅದೆಲ್ಲ ಒಂದು ಪೇರೆಂಟಿಂಗ್ ಅನ್ನೋದು ಅದಕ್ಕೋಸ್ಕರನೇ ಸೊ ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಬೇಕು ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ ಸೊ ಆಗಸ್ಟ್ ತಿಂಗಳು ಅಥವಾ ಅದರ ನಂತರದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೀವಿ ಆ ವಿಶೇಷ ಪರಿಹಾರ ಏನಪ್ಪಾ ಅಂದರೆ ಆಗಸ್ಟ್ ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ವರ್ಷಕ್ಕೊಂದೇ ಸಲ ಬರ್ತಕ್ಕಂಥದ್ದು ಅತ್ಯಂತ ಪವರ್ಫುಲ್ಲಾಗಿರ್ತಕ್ಕಂಥ ಅಮಾವಾಸ್ಯೆ ಸೊ ಅವತ್ತಿನ ದಿವಸ ನಿಮಗೋಸ್ಕರ ಒಂದು ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ ಭೀಮನ ಅಮಾವಾಸ್ಯೆ ದಿವಸದ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಅವತ್ತಿರೋ ದಿವಸ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ ಬಹಳ ಕಾಲದ ನಂತರ ನಮ್ಮ ಯಾವ ವಿಶೇಷವಾಗಿ ಮಹಾಪ್ರತ್ಯಂಗಿರಾ ಹೋಮ ಭೀಮನ ಅಮಾವಾಸ್ಯ ಪ್ರಯುಕ್ತ ನಿಮ್ಮ ಎಲ್ಲ ದೃಷ್ಟಿದೋಷ ಮಾಟಮಂತ್ರ ಬಾಧೆ ಎಲ್ಲ ಪರಿಹಾರವಾಗಬೇಕು ಅನ್ನುವಂತಹ ಒಂದು ಉದ್ದೇಶ ಅದರಲ್ಲಿದೆ ಸೊ ಅದರಿಂದ ಅದಕ್ಕೆ ಪೂರಕವಾದಂತಹ ಒಂದು ಪಂಚೋಪರತ್ನಗಳ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ಸಹ ಕೊಡ್ತಾ ಇದ್ದಾರೆ ಇದರಲ್ಲಿ ಐದು ವಿಧದ ವಿಶೇಷವಾದ ರತ್ನಗಳಿದ್ದಾವೆ ಉಪರತ್ನಗಳು ಅದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ಆ ಹೋಮಗಳಲ್ಲಿ ಈ ರತ್ನಗಳೇನು ಹೋಮಗಳು ಯಾವುದು ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ ಈಗ ಬಹಳ ಮುಖ್ಯವಾಗಿ ಮಹಾಪ್ರತ್ಯಂಗಿರ ಹೋಮ ಮೊದಲನೇದಾಗಿ ಮಾಡ್ತಾ ಇದ್ದೇವೆ ಎರಡನೇದಾಗಿ ಅದ್ರಲ್ಲಿ ಮಾಡ್ತಾ ಇರ್ತಕ್ಕಂಥ ನಾವು ಅಘೋರಾಸ್ತ್ರ ಹೋಮ ಅಘೋರಾಗೆ ನಮಸ್ತುಭ್ಯಂ ಘೋರಾ ಘೋರ ಧರಾಗೆ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಗೆ ನಮೋ ನಮಃ ಎಲ್ಲ ರೀತಿಯಾದಂತಹ ದುಷ್ಟಶಕ್ತಿಗಳ ಸಂಹಾರ ಅದರಲ್ಲೂ ವಿಶೇಷವಾಗಿ ಈ ಮಾಟಮಂತ್ರ ಮಾಡಿಬಿಟ್ಟಿದ್ದಾರೆ ಅಂತಲೋ ಅಥವಾ ತೀರಾ ಆರೋಗ್ಯ ಬಾಧೆಗಳು ಬಂದ್ಬಿಟ್ಟಿದೆ ತುಂಬ ಹುಷಾರಿಲ್ಲ ಏನು ಔಷಧಿ ಮಾಡಿದ್ರು ಕೆಲಸ ಮಾಡ್ತಾ ಇಲ್ಲ ಅಂದಾಗೆಲ್ಲ ನಿಮ್ಮ ಕೈ ಹಿಡಿತಕ್ಕಂಥದ್ದು ಅಘೋರಾಸ್ತ್ರ ಸೊ ಅದರಿಂದ ಅಸ್ತ್ರ ಮಂತ್ರದಿಂದಲೂ ಸಹ ಈ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ನಿಮಗೆ ಅಭಿಮಂತ್ರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಐದು ವಿಧದ ವಿಶೇಷವಾದಂತಹ ರತ್ನಗಳಿರುತ್ತೆ ನೆನಪಿಟ್ಕೊಳ್ಳಿ ನಿಮ್ಗೆ ಧಾರಣೆ ಮಾಡ್ಕೊಳ್ಳಕ್ಕೆ ನೀವು ಎಡಗೈನಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಅಥವಾ ನೀವು ಬಲಗೈಯಲ್ಲಿ ಬೇಕಾದ್ರು ಧಾರಣೆ ಮಾಡ್ಕೊಳ್ಬಹುದು ಏನು ತೊಂದರೆ ನಿಮ್ಮ ಆಹಾರ ಪದ್ಧತಿಗಳು ನಾನು ನಾನ್ ವೆಜ್ ತಿನ್ಬಿಡ್ತೀನಿ ಗುರುಗಳೆ ಅವೆಲ್ಲ ಏನು ತೊಂದರೆ ಇಲ್ಲ ನಿಮ್ಮ ಆಹಾರ ಪದ್ಧತಿಗಳಿಗೆ ಇದಕ್ಕೆ ಸಂಬಂಧ ಇಲ್ಲ ಅಥವಾ ಹೆಂಗಸರ ಒಂದು ಏನು ಮಾಸಿಕ ಋತುಚಕ್ರಕ್ಕೆ ಇದಕ್ಕೂ ಸಂಬಂಧ ಇಲ್ಲ ನಾವು ಇದನ್ನ ವಿಶೇಷವಾಗಿ ಎನರ್ಜೈಸ್ ಮಾಡಿ ಕೊಡ್ತೇವೆ ಧಾರಣೆ ಮಾಡ್ಕೊಂಡ್ರೆ ಸಾಕು ತುಂಬಾ ಪವರ್ಫುಲ್ ಆಗಿರ್ತದೆ ಇದು ಎರಡನೇ ಹೋಮ ಆಯಿತು ಇನ್ನು ಮೂರನೇ ಹೋಮ ನಾವು ಮಾಡ್ತಾ ತಾಪಸ ತಾಪಸಮನ್ಯು ಹೋಮ ಅಂತ ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ನಿಮ್ಮನ್ನು ಹೊರಗೆ ತರಲಿಕ್ಕೆ ತಾಪಸಮನ್ಯು ಹೋಮ ಬಹಳ ವಿಶೇಷ ಕೋರ್ಟು ಕಚೇರಿ ಸಮಸ್ಯೆ ಇರಬಹುದು ತುಂಬ ಸಾಲದ ಸಮಸ್ಯೆ ಇರಬಹುದು ಅಥವಾ ಆರೋಗ್ಯ ಬಾಧೆ ಇರಬಹುದು ಅಥವಾ ವ್ಯಾಪಾರ ನಷ್ಟಗಳಿರಬಹುದು ತುಂಬ ದೃ ಸಮಸ್ಯೆಯಲ್ಲಿ ಸಿಕ್ಕೊಂಬಿಟ್ಟಿದ್ದೀವಿ ಇದರಿಂದ ಹೊರಬರಕ್ಕೆ ಆಗ್ತಾ ಇಲ್ಲ ಅಂತಾಗ ತಾಪಸಮನ್ಯು ಮಂತ್ರ ಈ ತಾಪಸಮನ್ಯು ಮಂತ್ರದಿಂದ ನೀವು ಜಪತರ್ಪಣಾದಿ ಹೋಮಗಳನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಕಾಣ್ತೀವಿ ಹೊರಗಡೆ ಅದೇ ವಿಶೇಷವಾದ ತಾವಸಮನ್ಯು ಮಂತ್ರ ಹೋಮವನ್ನು ನಾವು ನಮ್ಮ ಯಾಗಶಾಲೆಯಲ್ಲಿ ಭೀಮನ ಅಮಾವಾಸ್ಯ ದಿವಸ ಮಾಡಿ ಈ ವಿಶೇಷವಾದಂತಹ ಪಂಚೋಪರತ್ನಗಳ ಒಂದು ಅಭಿಮಂತ್ರಣೆಯನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲದೇ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಸಹ ಮಾಡ್ತಾ ಇದ್ದೇವೆ ಯಾವುದು ಈ ಪಂಚೋಪರತ್ನಗಳು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು ಆ ಪಂಚೋಪರತ್ನಗಳನ್ನು ಹೇಳ್ತೇನೆ ನಿಮಗೆ ಮೊದಲನೆಯದಾಗಿ ವ್ಯಾಘ್ರನೇತರ ರತ್ನ ಒಂದೇ ಒಂದು ವ್ಯಾಘ್ರನೇತರ ರತ್ನವನ್ನ ಇದರಲ್ಲಿ ನೀವು ಕಾಣಬಹುದು ಇದರ ನಂತರ ನಾವು ಜ್ವಾಲಾಮುಖಿ ರತ್ನಗಳನ್ನು ಸೇರಿಸಿದ್ದೇವೆ ಈ ಉಲ್ಕಾ ಭೂಮಿ ಒಳಗಡೆಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ ಆ ಹೊರಗೆ ಬಂದಂತಹ ಜ್ವಾಲಾಮುಖಿ ರತ್ ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗತ್ತೆ ಸೊ ಆ ಒಂದು ರತ್ನಗಳನ್ನು ನಾವು ಜ್ವಾಲಾಮುಖಿ ರತ್ನಗಳು ಅಂತ ಕರಿತೀವಿ ಈ ವ್ಯಾಘ್ರನೇತ ರತ್ನ ಎಲ್ಲ ದೃಷ್ಟಿದೋಷಗಳನ್ನು ಪರಿಹಾರ ಮಾಡಿದ್ರೆ ಜ್ವಾಲಾಮುಖಿ ರತ್ನ ಎಂತ ಪವರ್ಫುಲ್ ಮಾಟಮಂತ್ರ ಇದ್ರು ಆ ಸಮಸ್ಯೆನ ಅಲ್ಲೇ ಪರಿಹಾರ ಮಾಡಿ ಹಾಕ್ಬಿಡುತ್ತೆ ಸೊ ಅದರಿಂದ ಮಹಾಪ್ರತ್ಯಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳ ಅಭಿಮಂತ್ರಣೆ ಅಂತಂದ್ರೆ ಅದ್ರ ಅದರ ಏನೋ ಅದ್ರ ಪವರ್ ಡಿಫ್ರೆಂಟ್ ಅದು ಬಹಳ ವಿಶೇಷವಾದ ಶಕ್ತಿ ಅದ್ರ ಜೊತೆಗೆ ನಾವು ಮುಂದೆ ಬರ್ತಕ್ಕಂಥದ್ದು ಚೈತನ್ಯ ರತ್ನಗಳು ಅಂತ ಈ ನೀಲಿ ಬಣ್ಣದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಚೈತನ್ಯ ರತ್ನಗಳು ಅಂತ ಕರಿತೀವಿ ಒಂದು ಅದ್ಭುತವಾದಂತಹ ಒಂದು ಜ್ಞಾನವನ್ನು ನಿಮಗೆ ಕೊಡುತ್ತೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಎಲ್ಲಿ ತಪ್ಪು ಮಾಡ್ತಾ ಇಲ್ಲ ಅಥವಾ ನನ್ನ ನಾನು ತಗೊಳ್ಳೋ ನಿರ್ಧಾರ ಸರಿನ ಬಹಳಷ್ಟು ಒಂದು ಅವೇರ್ನೆಸ್ ಇಲ್ಲದೇನೆ ನೀವು ಬಹಳ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ನಿಮ್ಮ ಶಕ್ತಿಯೇ ನಿಮಗೆ ಗೊತ್ತಿರೋದಿಲ್ಲ ಹನುಮಂತ ದೇವರಿಗೂ ಅದೇ ಆಗಿತ್ತಂತ ಅವರ ಶಕ್ತಿ ಅವ್ರಿಗೆ ಗೊತ್ತಿರಲಿಲ್ಲವಂತೆ ಸೊ ಹಾಗೆ ಈ ಒಂದು ನಿಮ್ಮಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಒಂದು ಜ್ಞಾನವನ್ನು ಕೊಡಬೇಕು ಅಂತಂದಾಗ ಈ ವಿಶೇಷವಾದಂತಹ ಚೈತನ್ಯ ರತ್ನಗಳೇನಿದೆ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಅದು ಮೂರನೆಯ ಪ್ರಧಾನವಾದ ಉಪರತ್ನ ಪಂಚವರತ್ನಗಳಲ್ಲಿ ಮೂರನೇ ಪ್ರಧಾನವಾದ ಉಪರತ್ನ ಇನ್ನು ನಾಲ್ಕನೆಯ ಪ್ರಧಾನವಾದಂತಹ ಉಪರತ್ನ ಯಾವುದಪ್ಪ ಅಂದರೆ ನಾಲ್ಕನೆಯ ಪ್ರಧಾನವಾದಂಥ ರತ್ನ ವಿರೋಪ್ಯ ರತ್ನ ಅಂತ ಇದೊಂಥರ ನಿಮಗೆ ಆಂಗ್ಲ ಭಾಷೆ ಹೇಳ್ಬೇಕಾದ್ರೆ ಹೀಲಿಂಗ್ ಪ್ರಾಸೆಸ್ ಅಂದರೆ ಈ ವ್ಯಾಘ್ರನೇತ ರತ್ನ ಇರಬಹುದು ಜ್ವಾಲಾಮುಖಿ ರತ್ನ ಇರಬಹುದು ನೆಗೆಟಿವ್ ಎನರ್ಜೀಸ್ ತೆಗೆದರೂ ಸಹ ಸ್ವಲ್ಪ ಹೀಲ್ ಆಗಬೇಕಾಗುತ್ತೆ ಬಾಡಿ ಅಂದರೆ ಗುಣಮುಖರಾಗಬೇಕಾಗತ್ತೆ ನೀವು ಮತ್ತೆ ಪುನಃ ಶಕ್ತಿ ಸಾಯುವಂತವನ್ನು ತುಂಬಿಕೊಂಡು ನಿಮ್ಮ ಗುಣಮುಖ ಹೀಲಿಂಗ್ ಆಗಬೇಕು ನಿಮಗೆ ಸೊ ನೀವು ಯಾವುದೇ ರೀತಿ ಈ ಆರಾಕ್ಲೆನ್ಸಿಂಗ್ ಇತ್ಯಾದಿ ಬೇರೆ ಬೇರೆ ನಿಮ್ಗೆ ಹೇಳ್ಬೇಕಾದ್ರೆ ಹೀಲಿಂಗ್ ಪ್ರಾಸೆಸ್ ಅಂತ ಹೇಳ್ತಾರೆ ನಿಮ್ಮನ್ನು ಸರಿ ಮಾಡ್ತಕ್ಕಂಥದ್ದು ಆ ಒಂದು ಕೆಲಸವನ್ನು ವಿರೋಪ್ಯ ರತ್ನ ಖಂಡಿತವಾಗಿ ಮಾಡ್ತದೆ ಆಯ್ತಲ್ವಾ ಇನ್ನು ಐದನೇ ಪ್ರಧಾನವಾದಂಥ ರತ್ನ ಇದರಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದರೆ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಆ ಸೆಲ್ಫ್ ಕಾನ್ಫಿಡೆನ್ಸ್ನ ಏನು ಜಾಸ್ತಿ ಮಾಡ್ತಕ್ಕಂತಹ ಪ್ರೌಢಿರತ್ನ ಪ್ರೌಢಿರತ್ನವೂ ಸಹ ಇದರೊಳಗಡೆ ನಿಮಗೆ ನಾವು ಸಲ್ಲಿಸಿದ್ವಿ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡ್ಲಿಕ್ಕೆ ಸೊ ಎಲ್ಲ ನೆಗೆಟಿವಿಟಿ ಹೋಗಬೇಕು ಮಾಟಮಂತ್ರಗಳ ದೃಷ್ಟಿದೋಷಗಳು ಹೋಗಬೇಕು ಮಾಟ ಮಂತ್ರಗಳು ಯಾವುದು ತಾಗದಂಗೆ ಒಂದು ರಕ್ಷಾ ಕವಚ ಸಿಗಬೇಕು ಹಾಗೂ ಆಗಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಹೀಲಿಂಗ್ ಆಗಬೇಕು ಹಾಗೂ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗಬೇಕು ಎಲ್ಲ ರೀತಿಯ ಪಂಚೋಪರತ್ನಗಳ ಒಂದು ಸಮ್ಮಿಶ್ರವನ್ನು ಮಾಡಿ ಐದು ವಿಧ ರತ್ನಗಳ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ಸಿದ್ಧಪಡಿಸಿದ್ದೇವೆ ಈ ಬ್ರಾಸ್ಲೆಟನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು ಎಡಗೇಗಾರು ಹಾಕೊಳ್ಳಿ ಬಲಗೈಗಾರು ಹಾಕೊಳ್ಳಿ ತೊಂದರೆ ಇಲ್ಲ ನಿಮ್ಮ ಆಹಾರ ಪದ್ಧತಿಗಳಿಗಾಗಲಿ ನಿಮ್ಮ ಬೇರೆ ಯಾವುದಕ್ಕೂ ಇದು ಸಮಸ್ಯೆಯನ್ನು ಕೊಡೋದಿಲ್ಲ ಕೈಯಲ್ಲಿ ಇದನ್ನು ಧಾರಣೆ ಮಾಡ್ಕೊಂಡ್ರಾಯ್ತು ಯಾವ ಯಾವ ಕಾರಣಕ್ಕೆ ಅನ್ನುವಂಥದ್ದು ಯಾಕೆಂದ್ರೆ ಉದ್ಯೋಗ ಸಮಸ್ಯೆ ಆಗ್ತದೆ ಅಥವಾ ಎಲ್ಲೋ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ನಿಮಗೆ ಎದುರುತ್ರ ಕೊಡಕಾಗ್ತದೆ ನಿಮಗೆ ಈ ಮಾತಾಡಕಾಗ್ತಿಲ್ಲ ಎಲ್ಲ ನಿಮ್ ಸಪ್ರೆಸ್ ಮಾಡ್ಬಿಟ್ಟಿದ್ದಾರೆ ಒತ್ತು ಬಿಟ್ಟಿದ್ದಾರೆ ನಿಮಗೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಾ ಅವಾಗ್ಲೂ ಸಹ ನಿಮಗೆ ತುಂಬಾ ಬೂಸ್ಟ್ ಅಪ್ ಮಾಡುತ್ತೆ ನಿಮಗೆ ಮೆಂಟಲಿ ಇವಾಯ್ತಲ್ವಾ ಅದ್ರ ಜೊತೆಗೆ ಏನೋ ನಿಮ್ಮನ್ನು ಒತ್ತಡಕ್ಕೆ ಸಿಲುಕ್ದಾಗೆ ತುಂಬ ಕೆಲಸಗಳ ಒತ್ತಡ ಮತ್ತೊಂದು ಎಲ್ಲ ಒತ್ತಡ ಸಿಲುಕಿದಾಗೂ ಸಹ ನೀವು ಒಂದು ಅದನ್ನೆಲ್ಲ ನಿಭಾಯಿಸುವಂತಹ ಶಕ್ತಿ ಬೇಕಲ್ಲ ಅದನ್ನು ಸಹ ಕೊಡ್ತದೆ ಸೊ ಅದರಿಂದ ಇಂಥ ಒಂದು ವಿಶೇಷವಾದಂತಹ ಪಂಚೋಪರತ್ನಗಳು ಆರೋಗ್ಯ ಬಾಧೆಗಳಿದ್ರೂ ಸಹ ನಿಮಗೆ ನೀವು ತೆಗೆದುಕೊಳ್ಳುವ ಔಷಧೋಪಚಾರಗಳಿಗೆ ಒಂದು ಮಾನಸಿಕವಾಗಿ ದೈಹಿಕವಾಗಿ ಶರೀರ ಒಗ್ಗೂಡಬೇಕು ಒಪ್ಪಿಕೊಳ್ಳಬೇಕು ಚೆನ್ನಾಗಿ ಔಷಧಿಗಳು ಕೆಲಸ ಮಾಡಬೇಕು ಸೊ ಮನಸ್ಸು ತುಂಬಾ ಚೆನ್ನಾಗಿರಬೇಕು ಸೊ ಎಲ್ಲ ರೀತಿ ನೆಗೆಟಿವಿಟೀಸ್ನ ಕ್ಲಿಯರ್ ಮಾಡ್ತಕ್ಕಂಥ ವಿಶೇಷವಾದ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟನ್ನು ಈ ಒಂದು ಹೋಮಗಳು ಯಾವ ಯಾವ ಹೋಮ ಮಹಾಪ್ರತ್ಯಂಗಿರಾ ಹೋಮ ಅಘೋರಾಸ್ತ್ರ ಹೋಮ ತಾಪಸಮನ್ಯು ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರು ಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಇದನ್ನೆಲ್ಲವುದೂ ಸಹ ಭೀಮನ ಅಮಾವಾಸ್ಯೆ ಆಗಸ್ಟ್ ನಾಲ್ಕನೇ ತಾರೀಕು ಮಾಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಹೆಸರುಗಳ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಆವತ್ತಿನ ದಿವಸ ನಾಲ್ಕನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ ಎಲ್ಲರ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮಗಳನ್ನು ಸಹ ಬುಡ್ದಿಂತ ಎಲ್ಲ ಹೋಮಗಳನ್ನು ಲೈವ್ ಅಲ್ಲಿ ನೀವು ಹೋಮಗಳನ್ನು ನೋಡ್ತೀರಾ ಹಾಗೂ ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಆದಷ್ಟು ಬೇಗ ಕಳಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ